ಎಲ್ಲರಿಗೂ ನಮಸ್ಕಾರ ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ ಇಂದು ನಾವು ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ ಆರ್ಟಿಕಲ್ಗಳಿಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಐದನೇ ತಾರೀಕು ಅಂದರೆ ನಾಳೆಯಿಂದ ಹೊಸ ಪ್ರಿಲಿಮ್ಸ್ ಕಮ್ ಮೀನ್ಸ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾರು ಪ್ರ ಪ್ರಿಲಿಮ್ಸನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಈ ಒಂದು ಪ್ರೋಗ್ರಾಮ್ ಏನಿದೆ ಬಹಳನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಎನ್ ಸಿ ಆರ್ ಟಿ ಫೌಂಡೇಶನ್ ಕೋರ್ಸ್ ಇದೆ ಮತ್ತು ಜನರಲ್ ಸ್ಟಡೀಸಲ್ಲಿಗೆ ಏನೇನು ಬೇಕೋ ಅದನ್ನು ಕ್ಲಾಸ್ ರೂಮಲ್ಲಿ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಮೂಲಕ ಕೊಡ್ತೀವಿ ಮತ್ತು ಡೈಲಿ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ಇರ್ಬೋದು ಟೆಸ್ಟ್ಗಳಿರ್ಬೋದು ಇದ್ರ ಜೊತೆಗೆ ಪ್ರಿಲಿಮ್ಸ್ಗೆ ಬೇಕಾಗಿರೋ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಕೂಡ ನಾವು ಈ ಇದರಲ್ಲಿ ಕೊಡ್ತಾ ಇದ್ದೀವಿ ಅದರ ಜೊತೆ ಮೆಂಟರ್ಶಿಪ್ ಫೆಸಿಲಿಟಿ ಕೂಡ ಇರುತ್ತೆ ಇದೆಲ್ಲದರ ಜೊತೆಗೆ ಅರ್ಲಿ ಬರ್ಡ್ ಆಫರ್ ಕೂಡ ಇದೆ ಈ ಯಾರು ಇಷ್ಟ ಇದ್ದಾರೆ ಅವರು ರಿಜಿಸ್ಟರ್ ಆಗೋದಕ್ಕೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನಮ್ಮ ಆಫೀಸ್ ಆಫೀಸ್ಗೆ ಕೂಡ ಬರ್ಬೋದು ಇಲ್ಲ ನಮಗೆ ಕ್ಲಾಸಸ್ ಬೇಡ ಬರೀ ಟೆಸ್ಟ್ ಸೀರೀಸ್ ಬೇಕು ಅಂತಂದರೆ ಅದನ್ನು ಕೂಡ ನಾವು ನಾಳೆಯಿಂದ ಸ್ಟಾ ಸ್ಟಾರ್ಟ್ ಇದ್ದೀವಿ ಲ್ಯಾಕ್ಸ್ ಶಿಕ್ಷಾ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಪ್ರಿಲಿಮ್ಸ್ ಮತ್ತು ಮೇನ್ಸನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರ ಅವ್ರಿಗೆ ಈ ಟೆಸ್ಟ್ ಸೀರೀಸ್ ತುಂಬ ಉಪಯುಕ್ತ ಆಗುತ್ತೆ ಒಟ್ಟು ನಾವು ಇದರಲ್ಲಿ ತೊಂಬತ್ತೆರಡು ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಮೂವತ್ತ್ನಾಲ್ಕು ಮೇನ್ಸ್ಗೆ ರಿಲೇಟ್ ಆಗಿದೆ ಅದರಲ್ಲಿ ಎಸ್ ಎ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ನಲ್ವತ್ತೆರಡು ಪ್ರಿಲಿಮ್ಸ್ದು ಜಿ ಎಸ್ ಪೇಪರ್ ಏನಿದೆ ಅದರ ಟೆಸ್ಟ್ ಸೀರೀಸು ಮತ್ತು ಸಿಕ್ಸ್ಟೀನ್ ಸಿ ಸ್ಯಾಟ್ ಟೆಸ್ಟ್ ಸೀರೀಸನ್ನು ನಾವು ಕೊಡ್ತಾ ಇದ್ದೀವಿ ಇಷ್ಟೇ ಅಲ್ದಿರೇ ಸಿ ಸ್ಯಾಟ್ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಟಫ್ ಆಗ್ತಾ ಇರೋದ್ರಿಂದ ಸಿ ಸ್ಯಾಟ್ ಮೇಲೆ ಸ್ಪೆಷಲ್ ಫೋಕಸ್ ಕೂಡ ಈ ಒಂದು ಪ್ರೋಗ್ರಾಮಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಬೋದು ಇದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಐದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಅರ್ಲಿ ಬರ್ಡ್ ಆಫರನ್ನು ಕೂಡ ನೀವು ಇದಕ್ಕೆ ಇದರಿಂದ ಅವೈಲ್ ಮಾಡ್ಕೋಬೋದು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಏನಾದ್ರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಅನೌನ್ಸ್ಮೆಂಟ್ ಏನು ಅಂತಂದರೆ ಜಿಯೋಗ್ರಫಿ ಆಪ್ಷನಲ್ಲಿ ಯಾರು ತೊಗೋಬೇಕು ಅಂದ್ಕೊತಾ ಇದ್ದೀರಾ ಅವ್ರಿಗೆ ಒಂದು ವರ್ಕ್ಶಾಪನ್ನು ನಾವು ಮಾಡ್ತಾಯಿದ್ದೀವಿ ಒಂಬತ್ತನೇ ತಾರೀಕು ಆಗಸ್ಟ್ ಅಂದರೆ ಬರುವ ಶುಕ್ರವಾರ ಈ ಒಂದು ಆಪ್ಷನಲ್ ವರ್ಕ್ಶಾಪ್ ನಡೀತಾ ಇರುತ್ತೆ ನಮ್ಮ ಬೆಂಗ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲೇ ಇದೆ ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ ಹಾಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ನೀವು ತೊಗೋಬೋದು ಈಗ ನಮ್ಮ ಆರ್ಟಿಕಲ್ಸ್ನ ನೋಡೋಣ ಫೈವ್ ಪೊಲೀಸ್ ಮೆನ್ ಸ್ಯಾಕ್ಟ್ ಇನ್ ಜೆ ಆ್ಯಂಡ್ ಕೆ ಇನ್ ಡ್ರಗ್ ಟೆರ್ರರ್ ಕೇಸಸ್ ಜಮ್ಮು ಕಾಶ್ಮೀರದ ಗವರ್ನರ್ ಏನಿದ್ದಾರೆ ಅವರು ಆರ್ಟಿಕಲ್ ಮುನ್ನೂರ ಹನ್ನೊಂದನ್ನು ಇನ್ವೋಕ್ ಮಾಡಿ ಈ ಒಂದು ಏನೋ ಐದು ಜನ ಪೊಲೀಸ್ ಮೆನ್ ಇದ್ದಾರೆ ಅವರು ಅವರನ್ನು ಕೆಲಸದಿಂದ ಕಿತ್ ಹಾಕಿದ್ದಾರೆ ಹಾಗಾದರೆ ನಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಆರ್ಟಿಕಲ್ ಮುನ್ನೂರ ಹನ್ನೊಂದು ಏನರ ಬಗ್ಗೆ ಮಾತಾಡುತ್ತೆ ಇದು ನಮ್ಮ ಪಾಲಿಟಿ ಪೇಪರ್ಗೆ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾವು ಈ ಆರ್ಟಿಕಲ್ ಮುನ್ನೂರ ಹನ್ನೊಂದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಆರ್ಟಿಕಲ್ ಮುನ್ನೂರ ಹನ್ನೊಂದೇನಿದೆ ಇದು ಡಿಸ್ಮಿಸ್ ರಿಮೂವಲ್ ಮತ್ತು ರಿಡಕ್ಷನ್ ಇನ್ ರ್ಯಾಂಕ್ ಆಫ್ ಅ ಪರ್ಸನ್ ಎಂಪ್ಲಾಯ್ಡ್ ಇನ್ ಸಿವಿಲ್ ಸಿವಿಲ್ ಕೆಪಾಸಿಟೀಸ್ ಅಂಡರ್ ದ ಯೂನಿಯನ್ ಆರ್ ಸ್ಟೇಟ್ ಅನ್ನೋದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಈಗ ಯು ಪಿ ಎಸ್ ಸಿ ಮುಖಾಂತರ ಇರ್ಬೋದು ಇಲ್ಲ ಎಸ್ ಪಿ ಎಸ್ ಸಿ ಮುಖಾಂತರ ಇರ್ಬೋದು ಯಾರು ಅಪಾಯಿಂಟ್ ಆಗಿರ್ತಾರೆ ಇವರ ರಿಮೂವಲ್ ಡಿಸ್ಮಿಸಲ್ ಅಥವಾ ರಿಡಕ್ಷನ್ ಇನ್ ಸರ್ವಿಸ್ ಏನಿದೆ ಇದರ ಕುರಿತಾದ ಮಾಹಿತಿಯನ್ನು ಆರ್ಟಿಕಲ್ ಮುನ್ನೂರ ಹನ್ನೊಂದರಲ್ಲಿ ಮಾತಾಡಿದೆ ಮಾತಾಡಿದಾರೆ ಏನು ಹೇಳುತ್ತೆ ಆದರೆ ಈ ಆರ್ಟಿಕಲಲ್ಲಿ ಅಂತಂದರೆ ಮೊದಲನೇದಾಗಿ ಯಾವುದೇ ಒಂದು ವ ಈ ಯು ಪಿ ಎಸ್ ಸಿ ಎಸ್ ಪಿ ಎಸ್ ಪಿ ಎಸ್ ಸಿ ಎಕ್ಸಾಮ್ಸ್ ಪಾಸ್ ಮಾಡಿ ಯಾರು ಅಪಾಯಿಂಟ್ ಆಗಿರ್ತಾರೆ ಸಿವಿಲ್ ಸರ್ವೆನ್ಸ್ ಯಾರು ಅಪಾಯಿಂಟ್ ಆಗಿರ್ತಾರೆ ಅವರನ್ನು ಕೆಲಸದಿಂದ ತೆಗಿಬೇಕು ಇಲ್ಲ ಡಿಸ್ಮಿಸ್ ಮಾಡಬೇಕು ಇಲ್ಲ ಅವ್ರ ಸರ್ವಿಸನ್ನು ರೆಡ್ಯೂಸ್ ಮಾಡಬೇಕು ಅಂತಂದರೆ ಯಾವ ಅಥಾರಿಟಿ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರೆ ಅವರಿಗಿಂತ ಕೆಳಗಡೆ ರ್ಯಾಂಕಲ್ಲಿರೋರು ಯಾರು ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಆಗಲಿ ರಿಮೂವ್ ಮಾಡೋದಕ್ಕೆ ಆಗಲಿ ಅಥವಾ ಅವ್ರ ಪೀರಿಯಡನ್ನು ರಿಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮೊದಲನೇ ಪಾಯಿಂಟ್ ಹೇಳುತ್ತೆ ಈ ಆರ್ಟಿಕಲಲ್ಲಿ ಈಗ ಯಾವುದೇ ಒಂದು ಪರ್ಸನ್ ಈ ಥರ ಈ ಒಂದು ಆರ್ಟಿಕಲ್ನ ಇನ್ವೋಕ್ ಮಾಡಿ ಡಿಸ್ಮಿಸ್ ಮಾಡೋದು ಇರ್ಬೋದು ಇಲ್ಲ ತೆಗಿಯೋದಿರ್ಬೋದು ಈ ಥರ ಏನೇ ಮಾಡಬೇಕಂದ್ರೂ ಒಂದು ಇನ್ಕ್ವೈರಿ ಅನ್ನ ಮಾಡಬೇಕಾಗತ್ತೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು ಹಾಗೆಯೇ ಆ ಒಂದು ವ್ಯಕ್ತಿ ಯಾರು ಇರ್ತಾರೆ ಯಾರ ಮೇಲೆ ಈ ಒಂದು ಕ್ರಮನ ತಗೊಳ್ತಾ ಇರ್ತಾರೆ ಆ ವ್ಯಕ್ತಿ ಆ ವ್ಯಕ್ತಿಗೂ ಕೂಡ ಏನಕ್ಕೆ ನಾವು ಈ ಕಮ ಅಂದರೆ ಅವ್ರದ್ದು ಚಾರ್ಜಸ್ ಏನಿದೆ ಅನ್ನೋದನ್ನು ಕೂಡ ಅವ್ರಿಗೆ ತಿಳಿಸಿರಬೇಕು ಅಂತ ಇಲ್ಲಿ ಹೇಳ್ತಾ ಇದೆ ಹಾಗೆಯೇ ಈ ಎರಡು ಪ್ರಾವಿಷನ್ಸ್ ಏನಿದೆ ಇದು ಯಾವಾಗ ಅಪ್ಲಿಕಬಲ್ ಆಗಲ್ಲ ಅಂತಂದರೆ ಇಫ್ ಪ್ರೆಸಿಡೆಂಟ್ ಅಥವಾ ಗವರ್ನರ್ಗೇನಾದರೂ ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟಲ್ಲಿ ಇವ್ರು ಮಾಡ್ತಾ ಇರೋ ಕೆಲಸ ತಪ್ಪು ಸೊ ನಾನು ಡೈರೆಕ್ಟಾಗಿ ಡಿಸ್ಮಿಸ್ ಮಾಡ್ತೀನಿ ಇಲ್ಲ ಡೈರೆಕ್ಟಾಗಿ ಆ ಪೀಡಿಯ ಪೀರಿಯಡ್ನ ರಿಡ್ಯೂಸ್ ಮಾಡ್ತೀನಿ ಈ ಥರ ಒಂದು ಡಿಸಿಷನ್ನ ಪ್ರೆಸಿಡೆಂಟ್ ಅಥವಾ ಗವರ್ನರ್ ತೊಗೋಬೋದಾಗತ್ತೆ ಮತ್ತೊಂದು ಇನ್ಸ್ಟೆನ್ಸ್ ಯಾವಾಗ ಅಂತಂದರೆ ಏನಾದರೂ ಕ್ರಿಮಿನಲ್ ಚಾರ್ಜ್ ಏನಾದರೂ ಆ ಒಂದು ವ್ಯಕ್ತಿಯ ಮೇಲಿದ್ದರೆ ಆಗಲೂ ಅಷ್ಟೇ ಈವ ಈ ಏನು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು ಅಂತ ಇದೆ ಆಗಿರ್ಬೋದು ಇಲ್ಲಾಂತಲೇ ಅವ್ರಿಗೆ ಏನು ಚಾರ್ಜ್ ಅಂತ ಇನ್ಫಾರ್ಮ್ ಮಾಡೋದಿರ್ಬೋದು ಇದೆಲ್ಲ ಯಾವುದು ಮಾಡಿದ್ರೆ ಡೈರೆಕ್ಟಾಗಿ ಅವ್ರನ್ನ ಕೆಲಸದಿಂದ ತೆಗಿಬೋದು ಇಲ್ಲಾಂತಲೇ ಅವ್ರ ಪೀರಿಯಡ್ ಏನಿದೆ ಅದನ್ನ ರೆಡ್ಯೂಸ್ ಮಾಡ್ಬೋದು ಇಷ್ಟು ಆರ್ಟಿಕಲ್ ಮುನ್ನೂರ ಹನ್ನೊಂದಾಯಿತು ಹಾಗಾದರೆ ಈ ಆರ್ಟಿಕಲ್ ಮುನ್ನೂರ ಹನ್ನೊಂದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಈಗ ಸಿವಿಲ್ ಸರ್ವೆನ್ಸ್ ಅಂತ ಅಲ್ಲಿ ಬ್ರಾಡಾಗಿ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಯಾರು ಈ ಸಿವಿಲ್ ಸರ್ವೆನ್ಸಲ್ಲಿ ಬರ್ತಾರೆ ಅಂದರೆ ಸಿವಿಲ್ ಸರ್ವಿಸಸ್ ಆಫ್ ಯೂನಿಯನ್ ಏನು ಐ ಎ ಎಸ್ ಐ ಪಿ ಎಸ್ ಇರ್ತಾರೆ ಅವರು ಆಲ್ ಇಂಡಿಯಾ ಸರ್ವಿಸಸ್ ಅದು ಮತ್ತು ಸಿವಿಲ್ ಸರ್ವಿಸ್ ಆಫ್ ಎನಿ ಸ್ಟೇಟ್ ಅಂದರೆ ಈಗ ಕೆ ಪಿ ಎಸ್ ಸಿ ಅಧಿಕಾರಿಗಳಿರ್ಬೋದು ಅವರು ಪೀಪಲ್ ಹೂ ಹೋಲ್ಡ್ ಅ ಸಿವಿಲ್ ಪೋಸ್ಟ್ ಅಂಡರ್ ಎನಿ ಯೂನಿಯನ್ ಆರ್ ಸ್ಟೇಟ್ ಈಗ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ನಾವು ನೋಡಿದ್ವಿ ಪೊಲೀಸ್ ಮೆನ್ಗಳು ಅವರು ಕೂಡ ಬರ್ತಾರೆ ಒಂದು ನಾವು ಗಮನ ಇಡಬೇಕಾಗಿರೋ ಅಂಶ ಏನು ಇಲ್ಲಿ ಅಂತಂದರೆ ಇದು ಪಬ್ಲಿಕ್ ಆಫೀಸರ್ಸ್ಗೆ ಮಾತ್ರ ಅಪ್ಲಿಕಬಲ್ ಸೊ ಡಿಫೆನ್ಸ್ ಪರ್ಸನಲ್ ಯಾರು ಇರ್ತಾರೆ ಅಂದರೆ ಈಗ ಆರ್ಮಿ ನೇವಿ ಏರ್ಫೋರ್ಸಲ್ಲಿ ಏನಿರ್ತಾರೆ ಅವರಿಗೆ ಈ ಆರ್ಟಿಕಲ್ ಮುನ್ನೂರ ಹನ್ನೊಂದು ಅಪ್ಲಿಕಬಲ್ ಆಗೋದಿಲ್ಲ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇಷ್ಟು ಈ ಆರ್ಟಿಕಲ್ನಲ್ಲಿ ನಮಗೆ ಸಿಗೋ ಇನ್ಫಾರ್ಮೇಷನ್ ಆಗಿದೆ ಮುಂದಿನ ಆರ್ಟಿಕಲ್ ನೋಡೋಣ ಅಂಡರ್ ವಾಟರ್ ಮ್ಯಾಪಿಂಗ್ ರಿವೀಲ್ಸ್ ಇನ್ಸೈಟ್ಸ್ ಇನ್ ಟು ಮೆಲ್ಟಿಂಗ್ ಆಫ್ ಐಸ್ ಶೆಲ್ಫ್ಸ್ ನಮಗೆಲ್ಲ ಇದೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಆರ್ಟಿಕಲ್ ಇರ್ಬೋದು ಇಲ್ಲ ಅಂಟಾರ್ಟಿಕಲ್ ಇರ್ಬೋದು ಎರಡೂ ಕಡೆ ಇರೋ ಐಸ್ಗಳೇನಿದೆ ಐಸ್ ಕರಗ್ತಾ ಇದೆ ಹಾಗಾಗಿ ಇಲ್ಲಿ ಈ ವೆ ಆಂಟಾರ್ಟಿಕಾಲಿ ಒಂದು ಸ್ಟಡಿಯನ್ನು ಮಾಡಿದ್ದಾರೆ ಸೊ ಅಲ್ಲೇನು ಗೊತ್ತಾಗಿದೆ ಅಂತಂದರೆ ಈ ವೆಸ್ಟರ್ನ್ ಅಂಟಾರ್ಟಿಕಾ ಏನಿದೆ ಈ ಪಾರ್ಟಲ್ಲಿ ಬೇಸಲ್ಲಿ ಇರೋ ಐಸ್ ಕರಗ್ತಾ ಇದೆ ಅಂತ ಏನಕ್ಕೆ ಐಸ್ ಕರಗ್ತಾ ಇದೆ ಅಂದರೆ ಒಂದು ಮೊದಲನೇ ಕಾರಣವೇ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇರೋದರಿಂದ ಐಸ್ ಕರಗ್ತಾ ಇದೆ ಏನಾಗುತ್ತೆ ಅಂತಂದರೆ ಈಗ ಇದು ನೀರಿದೆ ಇಲ್ಲಿ ಒಂದು ಐಸ್ ಗಡ್ಡೆ ಇದೆ ಅಂತ ನಾವು ಅಂದ್ಕೊಳ್ಳೋಣ ಈಗ ಏನಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಈಗ ಅಂಟಾರ್ಟಿಕಲ್ ಆಗ್ತಾ ಇರೋದು ಬಾಟಮ್ ಅಪ್ ಮಿಲ್ಟಿಂಗ್ ಅಂತ ಅಂದರೆ ಮೇಲೆಯಿಂದ ಇಲ್ಲ ಬಟ್ ಕೆಳಗಡೆಯಿಂದ ಕರಗ್ತಾ ಇದೆ ಸೊ ಇವಾಗ ಈ ಒಂದು ಪಾರ್ಟ್ ಏನಿದೆ ಈ ಪಾರ್ಟ್ ಈ ಒಂದು ಐಸ್ ಶೆಲ್ಫನ್ನು ಐಸ್ಗೆ ಅಂಟ್ಕೊಂಡಿರೋ ಥರ ಮಾಡ್ತಾ ಇದೆ ಅಲ್ವಾ ಸೊ ಯಾವಾಗ ಇದು ಕರ್ಗೋಗುತ್ತೆ ಇದೆಲ್ಲ ನೀರಾಗೋಗುತ್ತೆ ಈ ಐಸ್ ಏನಿದೆ ಇದು ಸಪ್ರೇಟ್ ಆಗುತ್ತೆ ಅದ್ರ ಮೇಲೆ ತೇಲೋ ಥರ ಆಗುತ್ತೆ ಆವಾಗ ಇದು ತೇಲ್ಕೊಂಡು ಬೇರೆ ಕಡೆಗಳೇ ಬೇರೆ ಕಡೆ ಜಾಗಗಳೇ ಹೋಗ್ಬೋದು ಇದನ್ನು ನಾವು ಆರ್ಟಿ ಕೋಶನಲ್ಲಿ ಕೂಡ ಈ ಒಂದು ಐಸ್ ಮೆಲ್ಟಿಂಗ್ ಏನಿದೆ ಇದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇಲ್ಲಿ ಇವರು ಹೆಚ್ಚಿನ ಗಮನವಹಿಸಿರೋದು ಈ ಅಂಟಾರ್ಟಿಕಲ್ಲಿ ಒಂದು ಐಸ್ ಶೆಲ್ಫ್ ಈ ಥರ ಆಗ್ತಾ ಇದೆ ಈಗಾದಾಗ ಏನಾಗುತ್ತೆ ಇದು ಬಂದು ಈ ಇವಾಗ ಇದು ಅಂಟಾರ್ಟಿಕಾ ಅಂತಂದರೆ ಅಂಟಾರ್ಟಿಕಾಗೆ ನಿಯರ್ ಬೈ ಇರೋದು ಸೌತ್ ಅಮೇರಿಕಾ ಅಲ್ವಾ ಸೊ ಇಲ್ಲಿ ಸ್ವಲ್ಪ ಜಾಗ ಇದೆ ಈಗ ಈ ಒಂದು ಐಸ್ ಶೆ ಈ ಐಸ್ ಶೆಲ್ಫ್ ಏನಿದೆ ಅದು ಹಿಂಗೆ ಫ್ಲೋಟ್ ಆಗಿ ಇಲ್ಲಿ ಹತ್ರ ಬಂತು ಅಂದರೆ ಇಲ್ಲಿ ಬಂದು ಅದೇನು ಇಲ್ಲಿ ಬಂದಾಗ ಲ್ಯಾಂಡ್ ಹತ್ರ ಯಾವಾಗ ಐಸ್ ಬರುತ್ತೆ ಲ್ಯಾಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೇನೇ ಬೇಗ ಹೀಟ್ ಆಗುತ್ತೆ ಸೊ ಆ ಹೀಟಿಂದ ಈ ಐಸ್ ಮೆಲ್ಟ್ ಆಗುತ್ತೆ ಯಾವಾಗ ಐಸ್ ಇಲ್ಲಿ ಮೆಲ್ಟ್ ಆದರೆ ಸಿ ಲೆವೆಲ್ ರೈಸ್ ಆಗುತ್ತೆ ಈ ಕೋಸ್ಟಲ್ ಏರಿಯಾ ಎಲ್ಲನೂ ಕೂಡ ಅಫೆಕ್ಟ್ ಆಗುತ್ತೆ ಇಲ್ಲೇ ಬಂದು ಆಗಬೇಕಂತಲ್ಲ ಇವಾಗ ಇಲ್ಲೇ ಇದ್ದು ಕೂಡ ಈ ಐಸ್ ಏನಾದರೂ ಮೆಲ್ಟ್ ಆಯಿತು ಅಂದರೆ ಆಬ್ವಿಯಸ್ ಆಗಿ ಸ್ಲಿ ಸೀ ಲೆವೆಲ್ ರೈಸ್ ಆಗುತ್ತೆ ಸೊ ನಾವು ಇದನ್ನು ಐ ಪಿ ಸಿ ಸಿ ರಿಪೋರ್ಟ್ಸಲ್ಲೂ ಕೂಡ ನೋಡಿದ್ದೀವಿ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಗ್ತಾ ಇರೋದರಿಂದ ಐಸ್ ಶೆಲ್ಫ್ಗಳೇನಿವೆ ಅದು ಮೆಲ್ಟ್ ಇದೆ ಸೊ ಇನ್ನು ಒಂದು ಐವತ್ತು ನೂರು ವರ್ಷಗಳಲ್ಲಿ ಆರ್ಟಿಕ್ ಐಸ್ ಶೆಲ್ಫ್ ಏನಿದೆ ಅದು ಸಂಪೂರ್ಣವಾಗಿ ಕರ್ಗೋಗೋ ಚಾನ್ಸಸ್ ಇದೆ ಹಾಗೆಯೇ ಅದು ಯಾವಾಗ ಕರಗುತ್ತೆ ರೈಸ್ ಇನ್ ಲೆವೆಲ್ ಆಗುತ್ತೆ ಸೊ ಕೋಸ್ಟಲ್ ಏರಿಯಾಸ್ ತುಂಬ ಅಫೆಕ್ಟ್ ಆಗುತ್ತೆ ಅಂತ ನಾವು ಐ ಪಿ ಸಿ ಸಿ ರಿಪೋರ್ಟ್ಗಳಲ್ಲಿ ಓದಿದ್ ಓದಿದ್ದೀವಿ ಈ ಆರ್ಟಿಕಲ್ನಲ್ಲಿ ಅವರು ಅಂಟಾರ್ಟಿಕಾದ ಮ್ಯಾಪ್ ಮಾಡುವಾಗ ಈ ಒಂದು ಫೆನೋಮೆನ ಅವ್ರಿಗೆ ಗೊತ್ತಾಗಿದೆ ಅಂದರೆ ಏನು ಐಸ್ ಇದ್ದಾವೆ ಐಸ್ ತಳಭಾಗದಿಂದ ಮೆಲ್ಟ್ ಆಗ್ತಾ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಈ ಒಂದು ಸ್ಟಡಿಯಿಂದ ಅವ್ರಿಗೆ ಸಿಕ್ಕಿದೆ ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ ಮುಂದಿನ ಆರ್ಟಿಕಲ್ ನೋಡೋಣ ಫೈಟಿಂಗ್ ಮಾಸ್ಕಿಟೊ ಮನೀಸ್ ವಿತ್ ರೆಪೆಲೆನ್ಸ್ ವ್ಯಾಕ್ಸಿನ್ಸ್ ನ್ಯಾಷನಲ್ ಸೆಂಟರ್ ಫಾರ್ ವೆಕ್ಟರ್ಬೋನ್ ಡಿಸೀಸ್ ಕಂಟ್ರೋಲ್ ಏನಿದೆ ಇದು ಏನು ಹೇಳುತ್ತೆ ಅಂದರೆ ಭಾರತದಲ್ಲಿ ಸುಮಾರು ತೊಂಬತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಏನಿದೆ ಇದು ಮಲೇರಿಯಾ ಎಂಡಮಿಕ್ ರೀಜನ್ನಲ್ಲೇ ಇದೆ ಅಂತ ಅಂದರೆ ಭಾರತದಲ್ಲಿ ಮಲೇರಿಯಾ ಅಷ್ಟು ಕಾಮನ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ನಾವು ಮೊದಲಿಗೆ ಮಲೇರಿಯಾ ಅಂದರೆ ಏನು ಹೇಗೆ ಬರುತ್ತೆ ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಮಲೇರಿಯಾ ಒಂದು ಪ್ಯಾರಾಸೈಟಿಂದ ಬರುವಂತಹ ಕಾಯಿಲೆ ಆಗಿದೆ ಇದರಲ್ಲಿ ಕಾಮನ್ನಾಗಿ ಬರೋ ಕಾ ಪ್ಯಾರಾಸೈಟ್ ಯಾವುದು ಅಂತಂದರೆ ಪ್ಲ್ಯಾಸ್ಮೋಡಿಯಂ ಫಾಲ್ಸಿಪಾರಮ್ ಮತ್ತು ಪ್ಲಾಸ್ಮೋಡಿಯಂ ವೈವಾಕ್ಸ್ ಈ ಎರಡರಿಂದ ಏನು ಮಲೇರಿಯಾ ಬರುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಹಾಗೆ ಈ ಮಲೇರಿಯಾ ಬಂದು ಉಷ್ಣವಲಯ ಟ್ರಾಪಿಕಲ್ ರೀಜನ್ ಏನಿದೆ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಸ್ ಏನಿದೆ ಅಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಹಾಗಾಗಿ ಭಾರತ ಒಂದು ಟ್ರಾಪಿಕಲ್ ಕಂಟ್ರಿ ಆಗಿರೋದ್ರಿಂದ ಇಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತದೆ ಅಂತ ನಾವು ಹೇಳ್ಬೋದು ಇದರ ಜೊತೆಗೆ ಆಫ್ರಿಕಾ ಸೌತ್ ಅಮೇರಿಕಾಗಳಲ್ಲಿ ಕೂಡ ಈ ಒಂದು ಮಲೇರಿಯಾ ಏನಿದೆ ಹೆಚ್ಚಿನ ಪ್ರಮಾಣದಲ್ಲೇನೇ ಕಾಣಿಸ್ಕೊಳ್ಳುತ್ತೆ ಹಾಗಾದರೆ ಮಲೇರಿಯಾ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಅಂದರೆ ಈ ಹೆಣ್ಣು ಮಸ್ಕಿಟೋ ಹೆಣ್ಣು ಸೊಳ್ಳೆಗಳಿದೆ ಫೀಮೇಲ್ ಅನಾಫಿಲಸ್ ಮಸ್ಕಿ ಮಸ್ಕಿಟೋ ಅಂತ ನಾವು ಏನು ಕರಿತೀವಿ ಅದರಿಂದ ಮನುಷ್ಯರಿಗೆ ಬರುತ್ತೆ ಈ ಒಂದು ಮಲೇರಿಯಾ ಏನಿದೆ ಇದು ರೆಡ್ ಬ್ಲಡ್ ಸೆಲ್ಸಿಂದ ಪಾಸಾಗುತ್ತೆ ಅಂದರೆ ಈಗ ಒಂದು ಸೊಳ್ಳೆ ಮಲೇರಿಯಾ ಇರೋ ಮನುಷ್ಯನ ಕಚ್ಚಿ ಇನ್ನೊಬ್ಬ ಮಲೆ ಮ ಇನ್ನೊಬ್ಬ ನಾರ್ಮಲ್ ಮನುಷ್ಯನ ನಾವು ಹೋಗಿ ಕಚ್ಚಿತು ಅಂತಂದರೆ ಆ ಮನುಷ್ಯನಿಗೂ ಕೂಡ ಮಲೇರಿಯಾ ಬರುವ ಎಲ್ಲ ಸಾಧ್ಯತೆ ಸಾಧ್ಯತೆಗಳು ಇರುತ್ತೆ ಹಾಗೆ ಮಲೇರಿಯಾ ಬಂದಾಗ ಮೊದಲಿಗೆ ಲಿವರನ್ನು ಕೂಡ ಇದು ಅಫೆಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದಾಗಿದೆ ಈ ಥರ ಸಿಂಪ್ಟಮ್ಸ್ ಬಂದು ಫೀವರ್ ಬರುತ್ತೆ ಮೊದಲು ಜ್ವರ ಇರುತ್ತೆ ಮತ್ತು ಫ್ಲೂ ಇರೋದು ಫ್ಲೂ ಇರೋವಾಗ ಏನು ಸಿಂಪ್ಟಮ್ಸ್ ಬರುತ್ತೆ ಆ ಥರ ಅಂದರೆ ಇವಾಗ ಚಳಿ ಚಳಿ ಆಗೋದಿರ್ಬೋದು ಇಲ್ಲ ತಲೆನೋವು ಇಲ್ಲ ಅಂತಾರೆ ಮೈಕೈ ನೋವು ಬರೋದು ಸುಸ್ತಾಗೋದು ಈ ಥರ ಅದೆಲ್ಲ ಇದರ ಸಿಂಪ್ಟಮ್ಸ್ ಆಗಿದೆ ಮಲೇರಿಯಾನ ನಾವು ಪ್ರಿವೆಂಟ್ ಕೂಡ ಮಾಡ್ಬೋದು ಹಾಗೆ ಅದಕ್ಕೆ ಕ್ಯೂರ್ ಕೂಡ ಮಾಡ್ಬೋದು ಹೇಗೆ ಕ್ಯೂರ್ ಮಾಡ್ಬೋದು ಅಂತಂದರೆ ಸದ್ಯಕ್ಕೆ ಎರಡು ವ್ಯಾಕ್ಸಿನ್ಗಳನ್ನು ನಾವು ನೋಡ್ಬೋದಾಗಿದೆ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡಬ್ಲ್ಯೂ ಹೆಚ್ ಓ ಮಾಸಿರಿಕ್ಸ್ ಅಂತ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿತು ಈ ವ್ಯಾಕ್ಸಿನ್ ಬಂದು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಮಾತ್ರ ಬಳಸಬಹುದು ಅಂತ ಡಬ್ಲ್ಯೂ ಹೆಚ್ ಹೇಳಿದೆ ಹಾಗಾಗಿ ಇದು ಎಲ್ಲ ದೇಶಗಳಲ್ಲಿಯೂ ಈ ಈ ಒಂದು ಮಾಸಿರಿಕ್ಸ್ ವ್ಯಾಕ್ಸಿನ್ ಏನಿದೆ ಅದು ಲಭ್ಯ ಇಲ್ಲ ಹಾಗೆಯೇ ಸೀರಮ್ ಇನ್ಸ್ಟಿಟ್ಯೂಟ್ ಅವರು ಡೆವಲಪ್ ಮಾಡಿರೋ ಆರ್ ಟ್ವೆಂಟಿ ಒನ್ ಅಥವಾ ಮ್ಯಾಟ್ರಿಕ್ಸ್ ಅನ್ನೋ ವ್ಯಾಕ್ಸಿನನ್ನು ಕೂಡ ಆಫ್ರಿಕಾದ ಕೋಡಿ ಡಿ ಐವೋರೆಯಲ್ಲಿ ಈ ವರ್ಷ ರಿಲೀಸ್ ಮಾಡಿದ್ದಾರೆ ಅಂದರೆ ಬರೀ ಅಲ್ಲಿ ಮಾತ್ರ ಈ ವ್ಯಾಕ್ಸಿನನ್ನು ನಾವು ಬಳಸ್ಬೋದು ಅಂತ ಹೇಳಿದ್ದಾರೆ ಸೊ ನಮಗೆ ಗೊತ್ತಿರೋ ಹಾಗೆ ಆಫ್ರಿಕಾದಲ್ಲಿ ಮಲೇರಿಯಾ ಕೇಸಸ್ಗಳು ಹೆಚ್ಚಿರೋದ್ರಿಂದ ಈ ಎರಡೂ ವ್ಯಾಕ್ಸಿನ್ಗಳನ್ನು ಅಲ್ಲಿ ಯೂಸ್ ಮಾಡ್ಬೋದು ಅಂತ ಡಬ್ಲ್ಯೂ ಓ ಹೇಳಿದೆ ಬಟ್ ಬೇರೆ ಕಡೆ ಇದನ್ನು ಸದ್ಯಕ್ಕೆ ಯೂಸ್ ಮಾಡೋ ಥರ ಇಲ್ಲ ಹಾಗಾಗಿ ಭಾರತ ಏನು ಸ್ಟೆಪ್ಸ್ ತೊಗೊಳುತ್ತೆ ಏನು ಮಾಡುತ್ತೆ ಅಂತ ನೋಡಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಷ್ಟಲಿ ಮಲೇರಿಯಾನ ಕೇಸಸ್ಗಳನ್ನು ಭಾರತದಲ್ಲಿ ಕಮ್ಮಿ ಮಾಡಬೇಕು ಹಾಗೆ ಭಾರತ ಒಂದು ಒಳ್ಳೆಯ ನಡೆಗಳನ್ನು ತೊಗೋಬೇಕಾಗುತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಆರ್ಟಿಕಲ್ ನೋಡೋಣ ವಾಟ್ ಆಸ್ ದ ನ್ಯೂ ಅಲ್ಝೈಮರ್ಸ್ ಬ್ಲಡ್ ಟೆಸ್ಟ್ ಮೊದಲಿಗೆ ನಾವು ಇಲ್ಲಿ ಅಲ್ಝೈಮರ್ ಅಂದರೆ ಏನು ಹಾಗೆ ಸದ್ಯಕ್ಕೆ ಯಾವ ವ್ಯಾಕ್ಸಿನ್ಸ್ ಇದೆ ಮತ್ತು ಅಂದರೆ ಯಾವ ಒಂದು ವ್ಯಾಕ್ಸಿನ್ಸ್ ಇದೆ ಮತ್ತು ಹೇಗೆ ಅದನ್ನು ಕಂಡುಹಿಡೀಬೋದು ಇವುಗಳ ಬಗ್ಗೆ ತಿಳ್ಕೊಂಡು ನಂತರ ಈ ಆರ್ಟಿಕಲ್ ಏನು ಹೇಳ್ತದೆ ಅಂತ ನಾವು ನೋಡೋಣ ಮೊದಲಿಗೆ ಅಲ್ಝೈಮರ್ಸ್ ಅಂತಂದರೆ ಇದೊಂದು ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂದರೆ ಈಗ ವಯಸ್ಸಾಗ್ತಾ ಆಗ್ತಾ ನಮ್ಮ ನರಗಳು ಏನಿರ್ತವೆ ಅದು ಅವು ಡಿಜೆನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಮೆಮೊರಿ ಪವರ್ಗಳು ಮೆಮೊರಿ ಪವರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಮಗೆ ಮರೆತು ಹೋಗ್ತಾ ಇರುತ್ತೆ ಇದು ನರಗಳ ಒಂದು ಇಂದ ಆಗ್ತಾ ಇರುತ್ತೆ ಮೆಮೊರಿ ಲಾಸ್ನ ಜೊತೆಗೆ ನಮ್ಮ ಥಿಂಕಿಂಗ್ ಕೆಪಾಸಿಟಿ ಏನಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ನಾವು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಓದೋಕ್ಕೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಬಿಹೇವಿಯರಲ್ಲಿ ಚೇಂಜ್ ಆಗುತ್ತೆ ಮತ್ತು ನಾವು ಏನಾದ್ರು ಒಂದು ಡಿಸಿಷನ್ ತೊಗೊಬೇಕಂದ್ರೆ ಅದು ಅದು ಕೂಡ ಕಷ್ಟ ಆಗ್ತಾ ಇರುತ್ತೆ ಮತ್ತು ಮೂಡ್ ಚೇಂಜ್ ಆಗೋದು ಮತ್ತು ಕನ್ಫ್ಯೂಷನ್ ಆಗೋದು ಈ ಥರದ ಎಲ್ಲಾನು ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅಲ್ಝೈಮರ್ಸ್ಗೆ ಇದು ಕಾಮನ್ ಆಗಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಡಿಮೆನ್ಷಿಯಾ ಕೇಸಸ್ಗೆ ಈ ಅಲ್ಝೈಮರ್ಸೇ ಕಾರಣ ಕಾರಣ ಆಗಿರುತ್ತೆ ಅಂತ ನಾವು ಹೇಳ್ಬೋದು ಸದ್ಯಕ್ಕೆ ಕಳೆದ ವರ್ಷ ಅಥವಾ ಅದಕ್ಕೆ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರ ಒಳಗಡೆ ಈ ಯು ಯು ಎಸ್ ಎ ಡನ್ ಡೋನಾನೆಮ್ಯಾಬ್ ಅಂತ ಒಂದು ಆ್ಯಂಟಿಬಾಡಿ ಥೆರಪಿಯನ್ನು ಕಂಡುಹಿಡಿದಿದೆ ಈ ಅಲ್ಝೈಮರ್ಸ್ ಡಿಸೀಸ್ಗೆ ಒಂದು ಟ್ರೀಟ್ಮೆಂಟ್ ಥರ ಇದು ಏನು ಮಾಡುತ್ತೆ ಅಂತ ಅಂದರೆ ಎಲ್ಲೆಲ್ಲಿ ಈ ಥರದ ಅಂದರೆ ಈಗ ನರಗಳು ಎಲ್ಲೆಲ್ಲಿ ಡಿ ಜೆನ್ರೇಟ್ ಆಗ್ತದೆ ಅಂತ ಗೊತ್ತಾಗುತ್ತೆ ಅಂಥ ಕಡೆಗೆ ಹೋಗಿ ಏನು ನರಗಳ ಡಿ ಆಗ್ತಾ ಇರುತ್ತೆ ಆ ಪ್ಲೇಸಸ್ಗೆ ಹೋಗಿ ಈ ಡೊನಾನೆ ಮ್ಯಾಬ್ ಏನು ಮಾಡುತ್ತೆ ಅಂತಂದರೆ ಆ ಡಿ ಜೆನ್ರೇಷನ್ನ ತಡೆಯುತ್ತೆ ಇದರಿಂದ ಡಿಸೀಸ್ ಕಡಿಮೆ ಆಗ್ಬೋದು ಮತ್ತೊಂದು ಇನ್ನೊಂದು ವ್ಯಾಕ್ ಇನ್ನೊಂದು ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ ಲೆಕಾನಿಮ್ಯಾಬ್ ಅಂತ ಇನ್ನೊಂದು ಮಾಡ್ತಾರೆ ಇದು ಬಂದು ಮೋನೋಕ್ಲೊನಲ್ ಆ್ಯಂಟಿಬಾಡೀಸ್ ಇರುತ್ತೆ ಸದ್ಯಕ್ಕೆ ಎಲ್ಝೈಮರ್ಸನ್ನು ಪೆಟ್ ಸ್ಕ್ಯಾನ್ಸ್ ಅಂತ ಏನು ಕರಿತೀವಿ ಅದರ ಮುಖಾಂತರ ಡಿಟೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಈ ಪೆಟ್ ಏನಿವೆ ಇವು ತುಂಬ ಕಾಸ್ಟ್ಲಿಯಾಗಿದ್ದಾವೆ ಎಲ್ಲರೂ ಇದನ್ನು ಈಗ ನಾವು ನೋಡಿದ್ವಿ ಅರ್ವ ಎಪ್ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಈ ಒಂದು ಅಲ್ಝೈಮರ್ಸ್ಗೆ ಒಳಗಾಗ್ತಾ ಇದ್ದಾರೆ ಆದರೆ ಎಲ್ಲರೂ ಎಲ್ಲಾರತ್ರೂ ಹಣ ಇರುತ್ತೆ ಇದನ್ನು ಅಫೋರ್ಡ್ ಮಾಡೋದಕ್ಕೆ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ ಮತ್ತೊಂದು ಪ್ರೊಸೀಜರ್ ಏನು ಈ ಅಲ್ಝೈಮರ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ ಅಂತಂದರೆ ನಮ್ಮ ಸೆರೆಬ್ರೊ ಫೈನಲ್ ಫೈ ಸ್ಪೈನಲ್ ಫ್ಲೂಯಿಡ್ ಏನಿರುತ್ತೆ ಅಂದರೆ ನಮ್ಮ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ ಏನಿದೆ ಅದರಿಂದ ದ್ರವವನ್ನು ತೆಗೆದುಕೊಂಡು ಅದನ್ನು ಟೆಸ್ಟ್ ಮಾಡ್ತಾರೆ ಸೊ ಈ ಪ್ರಾಸೆಸ್ಸು ಒಂದು ಪೇನ್ಫುಲ್ಲಾಗೂ ಇರುತ್ತೆ ಮತ್ತು ಆ ಪ್ರಾಸೆಸ್ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಕೂಡ ಆಗಿದೆ ಸೊ ಒಂದು ಕಾಸ್ಟ್ಲಿ ಇದೆ ಒಂದು ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇದೆ ಮತ್ತು ಅದರ ಜೊತೆಗೆ ನಾವು ಪೇಯ್ನನ್ನು ಕೂಡ ಸಹಿಸ್ಕೋಬೇಕಾಗುತ್ತೆ ಸೊ ಇದೆಲ್ಲದೂ ಬೇಡ ಅಂತ ಹೇಳಿ ಈಗ ಹೊಸದಾಗಿ ಬ್ಲಡ್ ಟೆಸ್ಟ್ ಮೂಲಕನೇ ಅಲ್ಝೈಮರ್ಸನ್ನು ಕಂಡುಹಿಡೀಬೋದು ಅಂತ ಒಂದು ಹೊಸ ಸ್ಟಡಿ ಒಂದು ನಡೆದಿದೆ ಒಂದು ಡೇಟಾ ಕೂಡ ಇದೆ ಐದರಲ್ಲಿ ಒಬ್ಬ ಮಹಿಳೆ ಮತ್ತು ಹತ್ತರಲ್ಲಿ ಒಬ್ಬ ಪುರುಷರಿಗೆ ಈ ಒಂದು ಏನು ಅಲ್ಝೈಮಸ್ ಡಿಸೀಸ್ ಇದೆ ಅದನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಟೆಸ್ಟ್ ಈಗಾಗಲೇ ಹೇಳಿರೋ ಥರ ಒಂದು ಕಾಸ್ಟ್ ಎಫೆಕ್ಟಿವ್ ಇದೆ ಮತ್ತು ಟೈಮ್ ಕಡಿಮೆ ಇರೋ ಹಿಡಿಯುತ್ತೆ ಮತ್ತು ಪ್ರಾಸೆಸ್ ಏನಿದೆ ಆ ಪ್ರಾಸೆಸ್ ಕೂಡ ಸಿಂಪಲ್ ಪ್ರಾಸೆಸ್ ಆಗಿರೋದ್ರಿಂದ ಹೇಗೆ ಎಷ್ಟು ಸಕ್ಸಸ್ ಕೊಡುತ್ತೆ ಇದನ್ನು ನಾವು ಸ್ಟಡೀಸಲ್ಲಿ ಫರ್ದರ್ ಸ್ಟಡೀಸಲ್ಲಿ ಕಂಡಕ್ಟ್ ಮಾಡಿ ನೋಡಬೇಕಾಗುತ್ತೆ ಅಂತ ಕೂಡ ಈ ಆರ್ಟಿಕಲ್ ಹೇಳ್ತಾ ಇದೆ ಮುಂದಿನ ಆರ್ಟಿಕಲ್ ನೋಡೋಣ ಹೌ ಕ್ಯಾನ್ ವಾಯ್ ನಾಟ್ ರಿಡ್ಯೂಸ್ ಲ್ಯಾಂಡ್ಸ್ ಲ್ಯಾಂಡ್ ಸ್ಲೈಡ್ ರಿಸ್ಕ್ ನಮಗೆಲ್ಲ ನಾವೆಲ್ಲ ನೋಡಿದ್ದೀವಿ ಈಗ ಒಂದು ವಾರದಿಂದ ಏನು ಕೇರಳದ ವಾಯ್ನಾಡಲ್ಲಾಗಿರೋ ಲ್ಯಾಂಡ್ ಸ್ಲೈಡಿಂದ ಸುಮಾರು ಮುನ್ನೂರ ಮುನ್ನೂರೈವತ್ತು ಜನ ಅಷ್ಟು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಮತ್ತು ಹಾನಿ ಎನ್ವಿರಾನ್ಮೆಂಟ್ ಹಾನಿ ಇರ್ಬೋದು ಇಲ್ಲ ಅಂತಂದರೆ ಲಾ ಲೈಫ್ಗಿರ್ಬೋದು ಪ್ರಾಪರ್ಟಿಗಿರ್ಬೋದು ಸಾಕು ಪ್ರಾಣಿಗಳಿರ್ಬೋದು ಎಲ್ಲದೂ ಕೂಡ ಇಲ್ಲಿ ನಷ್ಟಗಳನ್ನು ಅನುಭವಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾದರೆ ಈ ಲ್ಯಾಂಡ್ ಸ್ಲೈಡ್ಗಳ ಏನಾಗ್ತಾ ಇದೆ ಅದನ್ನು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ಈ ಆರ್ಟಿಕಲ್ ಮಾತಾಡ್ತಾ ಇದೆ ಅದಕ್ಕೆ ಮುಂಚೆ ಮೊದಲಿಗೆ ನಾವು ಲ್ಯಾಂಡ್ ಸ್ಲೈಡ್ ಹೇಗೆ ಆಗುತ್ತೆ ಅಂತ ನಾವು ನೋಡೋಣ ಲ್ಯಾಂಡ್ ಸ್ಲೈಡ್ ಆಗೋಕ್ಕೆ ಎರಡು ಕಾರಣ ಇರುತ್ತೆ ಒಂದು ನ್ಯಾಚುರಲ್ಲು ಒಂದು ಹ್ಯೂಮನ್ ಮೇಡ್ ನ್ಯಾಚುರಲ್ನ ನಾವು ಏನು ಮಾಡೋದಕ್ಕಾಗಲ್ಲ ಇದು ಇಂದ ಇರ್ಬೋದು ಇಲ್ಲ ವಾಲ್ಕೆನೋ ಆಗೋದ್ರಿಂದ ಇರ್ಬೋದು ಇಲ್ಲಾಂದರೆ ಹೆಚ್ಚಿನ ಮಳೆ ಬರೋದ್ರಿಂದ ಇರ್ಬೋದು ಆಗುತ್ತೆ ಸೊ ಇದನ್ನು ನಾವು ಏನು ಮಾಡೋದಕ್ಕಾಗಲ್ಲ ಇದನ್ನು ನಾವು ಕೇವಲ ಮೊದಲೇ ಪ್ರಿಪೇರ್ ಆಗಿ ಅದನ್ನು ಎದುರಿಸ್ಬೋದು ಅಷ್ಟೇ ಬಟ್ ಈ ಹ್ಯೂಮನ್ ಮೇಡ್ ಏನು ಇದೆ ಇದು ಬಹಳ ಡೇಂಜರಸ್ ಹ್ಯೂಮನ್ ಮೇಡ್ ಯಾವಾಗ ಅಂದರೆ ಒಂದು ಮೈನಿಂಗಿಂದ ಆಗುತ್ತೆ ಇನ್ನೊಂದು ಡೆವಲಪ್ಮೆಂಟ್ ಪ್ರಾಸೆಸ್ಸಿಂದ ಆಗುತ್ತೆ ಮತ್ತು ಮೋನೋಕಲ್ಚರ್ ಅಗ್ರಿ ಮೋನೋಕಲ್ಚರ್ ಅಗ್ರಿಕಲ್ಚರ್ ಮಾಡೋದ್ರಿಂದ ಆಗುತ್ತೆ ಮತ್ತು ಏನು ಕನ್ಸ್ಟ್ರಕ್ಷನ್ಗಳನ್ನ ನಾವು ಇದ್ದಾರೆ ರೋಡ್ ಇರ್ಬೋದು ಹೋಮ್ ಸ್ಟೇ ಇರ್ಬೋದು ರೆಸಾರ್ಟ್ಗಳಿರ್ಬೋದು ಇವುಗಳಿಂದ ಕೂಡ ಈ ಒಂದು ಲ್ಯಾಂಡ್ ಸ್ಲೈಡ್ ಏನಿದೆ ಅದು ಟ್ರಿಗರ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ ಈ ಗಾದ್ಗಿಲ್ ಕಮಿಟಿ ರಿಪೋರ್ಟ್ ಏನಿದೆ ಈ ವೆಸ್ಟರ್ನ್ ಇದು ವಾಯ್ನಾಡ್ ಬಂದು ವೆಸ್ಟರ್ನ್ ಗಾಟ್ಸ್ ನಮ್ಮ ಪಶ್ಚಿಮ ಘಟ್ಟಗಳೇನಿವೆ ಅದಕ್ಕೆ ಸೇರುತ್ತೆ ಹಾಗಾಗಿ ಈ ಪಶ್ಚಿಮ ಘಟ್ಟಗಳನ್ನು ಇಕೋ ಸೆನ್ಸಿಟಿವ್ ಝೋನಾಗಿ ಕ್ರಿಯೆ ಕ್ರಿಯೇಟ್ ಮಾಡಬೇಕು ಅಂತ ಮಾಧವ್ ಗಾದ್ಗಿಲ್ ಕಮಿಟಿಯವರು ಎರಡು ಸಾವಿರದ ಹತ್ತರಲ್ಲೇನೇ ಹೇಳಿದರು ಇವರ ಪ್ರಕಾರ ಇಲ್ಲಿ ಏನು ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಇದೆ ಆಟ್ ರೆಸಾರ್ಟ್ಸ್ ಇರ್ಬೋದು ಬಿಲ್ಡಿಂಗ್ಸ್ ಇರ್ಬೋದು ಮತ್ತು ಮೈನಿಂಗ್ ಆ್ಯಕ್ಟಿವಿಟೀಸ್ ಇದೆ ಇವನ್ನೆಲ್ಲ ಕಂಪ್ಲೀಟಾಗಿ ನಿಲ್ಲಿಸಬೇಕು ಯಾಕೆಂದರೆ ಇದು ಸೆನ್ಸಿಟಿವ್ ಏರಿಯಾ ನಮಗೆ ಗೊತ್ತಿದೆ ಮೌಂಟೇನ್ ಬಿಲ್ಡಿಂಗ್ ಪ್ರೊಸೆಸ್ ಆಗುತ್ತೆ ಅಂದರೆ ಎರಡು ಪ್ಲೇಟ್ಗಳು ಕನ್ವರ್ಜ್ ಆದಾಗ ಇಲ್ಲಾಂದರೆ ಎರಡು ಪ್ಲೇಟ್ ಡೈವರ್ಜ್ ಆದಾಗ ನಮಗೆ ಮೌಂಟೇನ್ ಬಿಲ್ಡಿಂಗ್ ಪ್ರೊಸೆಸ್ ಆಗುತ್ತೆ ಹಾಗಾದರೆ ಇಲ್ಲಿ ಒಂದು ಇಲ್ಲಿ ಪಶ್ಚಿಮ ಘಟ್ಟಗಳು ಇವೆ ಅಂತ ಅಂದರೆ ಅಲ್ಲಿ ಟೆಕ್ಟಾನಿಕ್ ಆ್ಯಕ್ಟಿವಿಟಿ ನಡೀತಾ ಇದೆ ಅಂದರೆ ಪ್ಲೇಟ್ಗಳು ಮೂವ್ ಆಗ್ತಾ ಇದೆ ಅಂತ ಹಾಗಾಗಿ ಹೆಚ್ಚಿನ ಸಾಧ್ಯತೆಗಳಿರ್ತವೆ ಅಲ್ಲಿ ಈ ಲ್ಯಾಂಡ್ ಸ್ಲೈಡ್ ಇರ್ಬೋದು ಭೂಕಂಪ ಇರ್ಬೋದು ಈ ಥರದ ಒಂದು ಡಿಸಾಸ್ಟರ್ಸ್ ಆಗೋದಕ್ಕೆ ಹೆಚ್ಚಿನ ಒಂದು ಅವಕಾಶಗಳಿರ್ತವೆ ಹಾಗಾಗಿ ಗಾದ್ಗಿಲ್ ಕಮಿಟಿ ರಿಪೋರ್ಟ್ ಏನು ಹೇಳಿತ್ತು ಅಂತಂದರೆ ಇವುಗಳನ್ನೆಲ್ಲ ಅಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಿ ಈ ಏರಿಯಾನ ಮೂರು ರೀತಿಯಾದ ಸೆನ್ಸಿಟಿವ್ ಝೋನ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿ ಅಂತ ಏನು ಅಂತಾರೆ ಮೊದಲಿಗೆ ಸೆನ್ಸಿಟಿವ್ ಝೋನ್ ಒಂದರಲ್ಲಿ ಕಂಪ್ಲೀಟ್ ರೆಸ್ಟ್ರಿಕ್ಷನ್ಸ್ ಇರಬೇಕು ಅಂದರೆ ಅಲ್ಲಿ ಈ ಯಾವುದೇ ರೀತಿಯ ಆಕ್ಟಿವಿಟೀಸ್ ನಡೀಲೇಬಾರ್ದು ಅದು ನ್ಯಾಚುರಲ್ಲೇ ಹೇಗಿದೆ ಹಾಗೆ ಬಿಟ್ಬಿಡಬೇಕು ಅದನ್ನು ಅಂತ ಹೇಳಿತ್ತು ಸೊ ಈ ವಾಯ್ನಾಡಲ್ಲಿರೋ ಮೂರು ಡಿಸ್ಟಿಕ್ಸ್ಗಳು ಏನಿವೆ ಮೂರು ತಾಲೂಕುಗಳು ಏನಿವೆ ವಾಯ್ನಾಡ ಡಿಸ್ಟಿಕ್ಟಲ್ಲಿ ಆ ಮೂರು ತಾಲೂಕುಗಳು ಈ ಸೆನ್ಸಿಟಿವ್ ಝೋನ್ ಒನ್ ಏನಿದೆ ಮಾದ್ಗ ಮಾಧವ್ ಗಾದ್ಗಿಲ್ ಕಮಿಟಿ ರಿಪೋರ್ಟ್ ಪ್ರಕಾರ ಅದರಲ್ಲಿತ್ತು ಆ ಸೆನ್ಸಿಟಿವ್ ಝೋನಲ್ಲಿ ಇದ್ದು ಕೂಡ ಈ ಒಂದು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ಪ್ಲಸ್ ಅದರ ಜೊತೆಗೆ ಈ ಹೆವಿ ರೈನ್ಫಾಲ್ ಆಗಿರೋದ್ರಿಂದ ಎರಡೂ ಎರಡರ ತೀವ್ರತೆ ಹೆಚ್ಚಾಗಿ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ ಆದರೆ ಮಾಧವ್ ಗಾದ್ಗಿಲ್ ಕಮಿಟಿ ರಿಪೋರ್ಟನ್ನು ಯಾವುದೇ ರಾಜ್ಯ ಸರ್ಕಾರಗಳು ಒಪ್ಪಲಿಲ್ಲ ಯಾಕೆ ಅಂತಂದರೆ ಡೆವಲಪ್ಮೆಂಟ್ ಅವ್ರಿಗೆ ಅಂಥ ಏರಿಯಲ್ ಡೆವಲಪ್ಮೆಂಟ್ ಮಾಡಿದ್ರೆ ಟೂರಿಸಂ ಹೆಚ್ಚಾಗುತ್ತೆ ಅದರಿಂದ ಅವ್ರಿಗೆ ಆದಾಯ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಅದನ್ನು ಹೇಳಿದ್ರು ಬಟ್ ಇವಾಗ ನಾವು ನೋಡ್ತಾ ಇದ್ದೀವಿ ಎಷ್ಟು ಜನರು ಅನುಭವಿಸ್ತಾ ಇದ್ದಾರೆ ಅದರಲ್ಲಿ ಜನರೇ ಅಂತಲ್ಲ ಸರ್ಕಾರ ಕೂಡ ಇವಾಗ ಅದರಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಅಂತಲೇ ನಾವು ಹೇಳ್ಬೋದು ಯಾವಾಗ ಈ ಮಾಧವ್ ಗಾದ್ಗಿಲ್ ಕಮಿಟಿ ರಿಪೋರ್ಟ್ಗೆ ಸರ್ಕಾರಗಳು ಇಲ್ಲ ಅಂತ ಅಂದ್ವು ಮತ್ತು ಕಸ್ತೂರಿ ರಂಗನ್ ರಿಪೋರ್ಟ್ ಅಂತ ಕಸ್ತೂರಿ ರಂಗನ್ ಇಸ್ರೋ ಫಾರ್ಮರ್ ಚೀಫ್ ಏನಿದ್ರು ಅವರ ಅಡಿಯಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಲಾಯಿತು ಅವರೇನು ಮಾಡಿದ್ರು ಅಂತಂದರೆ ಈ ಥರ ಕಂಪ್ಲೀಟಾಗಿ ಈ ಎಕೋಸೆನ್ಸಿಟಿವ್ ಝೋನಾಗಿ ಮಾಡಿ ಕಂಪ್ಲೀಟಾಗಿ ಬಾರ್ ಮಾಡಿ ಅಂತೇಳಿ ಬರೀ ಕೇವಲ ಮೂವತ್ತೇಳು ಪರ್ಸೆಂಟರಷ್ಟು ವೆಸ್ಟರ್ನ್ ಗಾಟ್ಸ್ ಏನಿದೆ ಅದನ್ನು ಸೆನ್ಸಿಟಿವ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿ ಅಂತ ಹೇಳಿದರು ಇದನ್ನು ಕೂಡ ಸದ್ಯಕ್ಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಒಂದು ಕಾರಣ ಅಂದರೆ ಲ್ಯಾಂಡ್ ಸ್ಲೈಡ್ಗೆ ಮತ್ತೊಂದು ಕಾರಣ ಏನು ಅಂತಂದರೆ ಲ್ಯಾಂಡ್ ಯೂಸ್ ಚೇಂಜಸ್ ಅಂದರೆ ಈಗ ಪಶ್ಚಿಮ ಘಟ್ಟಗಳು ಮೊದಲಿನಿಂದ ಮೌಂಟೇನೇಸ್ ಏರಿಯಾ ಅಂದರೆ ಬರೀ ಬೆಟ್ಟ ಗುಡ್ಡಗಳು ಇದ್ದಿದ್ದು ನಾವು ನಾವು ಇವಾಗ ನಾವು ಬೆಟ್ಟ ಗುಡ್ಡದಲ್ಲಿ ಹೋಗಿ ಮನೆ ಕಟ್ಕೋತೀವಿ ಅಂತಂದರೆ ಬೆಟ್ಟ ಬೆಟ್ಟ ಏನಿದೆ ಬೆಟ್ಟನ ಕುರ್ದಕ್ಕೆ ಕಟ್ಕೋಬೇಕಾಗತ್ತೆ ಸೊ ಇಲ್ಲಿ ಒಳಗಡೆ ಎಲ್ಲ ಮಣ್ಣಿರುತ್ತೆ ಮಳೆ ಹೆಚ್ಚಾದಾಗ ಈ ಮಣ್ಣು ಕುಸ್ಕೊಳ್ಳುತ್ತೆ ಕುಸ್ಕೊಂಡಾಗ ಇಲ್ಲಿ ಮೇಲೆ ನಾವು ಏನೇ ಕಟ್ಟಿದ್ರು ಅದೆಲ್ಲ ಹೋಗುತ್ತೆ ಪ್ಲಸ್ ಈ ಒಂದು ಏನು ಬೆಟ್ಟ ಇರುತ್ತೆ ಅದ್ರ ಮೇಲೆ ನಾವು ಇಲ್ಲಿ ಕಟ್ತಾ ಇದ್ದೀವಿ ಅಂತಂದರೆ ಇದರ ವೆಯ್ಟ್ ಕೂಡ ಆ ಬೆಟ್ಟ ತಡಿಯೋದಕ್ಕೆ ಆಗೋದಿಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕಷ್ಟ ಆಗುತ್ತೆ ಇದು ಮೊದಲನೇದು ಎರಡನೇದಾಗಿ ಏನಾಗಿದೆ ಅಂತಂದರೆ ಈ ಬ್ರಿಟಿಷರ್ಸ್ ಬಂದಾಗ ಪ್ಲ್ಯಾಂಟೇಷನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಪ್ಲ್ಯಾಂಟೇಷನ್ ಅಂತಂದರೆ ಏನಾಗುತ್ತೆ ಮೋನೋ ಕ್ರಾಪಿಂಗ್ ಆಗುತ್ತೆ ಅಂದರೆ ಒಂದೇ ಥರದ ಬೆಳೆಗಳನ್ನು ಬೆಳ್ಕೊಂಡು ಹೋಗೋದು ಯಾವಾಗ ಒಂದೇ ಥರದ ಬೆಳೆಗಳನ್ನು ಬೆಳೀತಾರೆ ಅಲ್ಲಿ ಅಲ್ಲಿರೋ ಮಣ್ಣಿನಲ್ಲಿರುವಂಥ ಸತ್ವಗಳು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಈಗ ಅಕ್ಕಿಗೆ ಯಾವ್ಯಾವ ಮಿನರಲ್ಸ್ ಬೇಕು ಬರೀ ಅಕ್ಕಿನೇ ಬೆಳೀತಾ ಇದ್ದರೆ ಆ ಒಂದು ಮಣ್ಣಲ್ಲಿ ಆ ಮಿನರಲ್ಸ್ ಎಲ್ಲ ಖಾಲಿಯಾಗಿ ಹೋಗುತ್ತೆ ಸೊ ಆ ಮಣ್ಣೇನಾಗುತ್ತೆ ಯೂಸ್ಫುಲ್ ಇರೋಲ್ಲ ಯೂಸ್ಲೆಸ್ ಆಗುತ್ತೆ ಅಲ್ಲಿ ಅಂಥ ಮಣ್ಣುಗಳಲ್ಲಿ ಯಾವ ಮಣ್ಣಲ್ಲಿ ಸತ್ವ ಇರೋದಿಲ್ಲ ಅವು ಎರೋಜನ್ ಆಗ ಈಸಿಯಾಗಿ ಎರಡು ಆಗ್ತಾ ಹೋಗುತ್ತೆ ಹಾಗೆ ಅದು ಒಂದು ಕಾರಣ ಮತ್ತು ಇನ್ನೊಂದು ಕಾರಣ ಕ್ಲೈಮೇಟ್ ಚೇಂಜ್ ಇದನ್ನು ನಾವು ಹೇಳಷ್ಟೇ ಇಲ್ಲ ಕ್ಲೈಮೇಟ್ ಚೇಂಜಿಂದ ಮಳೆ ಪ್ಯಾಟರ್ನ್ ಏನಿದೆ ಅದು ಮಾನ್ಸೂನ್ ಪ್ಯಾಟನ್ ಕೂಡ ತುಂಬಾ ಚೇಂಜ್ ಆಗಿದೆ ಅಂದರೆ ಈಗ ಮೊದಲು ಇವಾಗ ತ್ರೀ ಮಂತ್ಸ್ ಜುಲೈಯಿಂದ ಅಕ್ಟೋಬರ್ ಒಳಗೆ ವರೆಗೂ ಒಂಥರ ಮಳೆ ಏನಿರ್ತಾಯಿತ್ತು ಅದು ಸ್ಪ್ರೆಡ್ ಆಗಿರ್ತಾಯಿತ್ತು ಬಟ್ ಇವಾಗ ಹೆಂಗಿದೆ ಅಂತಂದರೆ ಒಂದು ವಾರ ಫುಲ್ಲು ಹೆವಿ ಮಳೆ ಬರುತ್ತೆ ಮತ್ತು ನೆಕ್ಸ್ಟ್ ವಾರ ಮಳೆನೇ ಇರೋದಿಲ್ಲ ಈ ಥರದ ಒಂದು ಏನು ಅಬ್ನಾರ್ಮಾಲಿಟೀಸನ್ನ ನಾವು ಮಳೆಯಲ್ಲಿ ನೋಡ್ತಾ ಇದ್ದೀವಿ ಆಮ್ ಅದರಿಂದ ಕೂಡ ಈ ಒಂದು ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ ಇದೆ ಹಾಗಾದರೆ ಏನು ಮಾಡಬೇಕು ಅಂತ ಅಂದರೆ ಐ ಎಮ್ ಡಿ ಏನು ಲ್ಯಾಂಡ್ ಸ್ಲೈಡ್ ಇಶ್ಯೂ ಇದನ್ನು ಇಶ್ಯೂ ಮಾಡುತ್ತೆ ಕಲರ್ ಕೋಡೆಡ್ ಸಿಸ್ಟಮಲ್ಲಿ ಒಂದು ವಾರ್ನಿಂಗ್ಗಳನ್ನು ಇಶ್ಯೂ ಮಾಡುತ್ತೆ ಅದರ ಪ್ರಕಾರ ಗ್ರೀನ್ ಅಂತಂದರೆ ಏನೋ ಸಿವಿಯರ್ ವೆದರ್ ಇಲ್ಲ ಸೊ ನಾರ್ಮಲ್ ಆಗಿದೆ ಅಂತ ಎಲ್ಲೋ ಅಂತಂದರೆ ಅವೇರ್ ಆಗಿರಿ ನೀವು ಸೊ ದೆರ್ ಇಸ್ ಅ ಮಾಡರೇಟ್ ರಿಸ್ಕ್ ಅಂತ ಹೇಳುತ್ತೆ ಆ್ಯಂಬರ್ ಅಂತ ಬಂತಂದರೆ ಸ್ವಲ್ಪ ಹೈ ರಿಸ್ಕ್ ಇದೆ ರೆಡ್ ಅಂದರೆ ನೀವು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು ಅಂತ ಅಂದ್ಬಿಟ್ಟು ಆದರೆ ಈ ಐ ಎಮ್ ಡಿ ಏನಿತ್ತು ಅದು ಲ್ಯಾಂಡ್ಸ್ಲೈಡ್ ಮುಂಚೆ ಕೊಟ್ಟಾಗ ಒನ್ ವೀಕ್ ಮುಂಚೆ ಏನು ಕಲರ್ ಕೋಡೆಡ್ ವಾರ್ನಿಂಗ್ ಕೊಟ್ಟಿತ್ತು ಅದರಲ್ಲಿ ಎಲ್ಲೋ ಅಲರ್ಟ್ ಕೊಟ್ಟಿತ್ತು ಅಷ್ಟೇ ಅಂದರೆ ಅವೇರ್ ಆಗಿರಿ ದೆರ್ ಅಸ್ ಸಿವಿಯರ್ ರಿಸ್ಕ್ ಅಥವಾ ಲೋ ರಿಸ್ಕ್ ರಿಸ್ಕ್ ಇದೆ ಅಲ್ಲಿ ಅಂತ ಹೇಳಿತ್ತು ಅಷ್ಟೇ ಬಟ್ ಯಾವುದೇ ರೀತಿಯ ಆ್ಯಕ್ಷನ್ಗೆ ಆ ಈ ಎಲ್ಲೋ ಅಂದರೆ ಯಾವುದೇ ಒಂದು ರೀತಿಯ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳೋದಿಲ್ಲ ಜಸ್ಟ್ ಅವೇರ್ ಆಗಿರಬೇಕು ಅಂತ ಹೇಳಿದೆ ಬಟ್ ಯಾವಾಗ ಲ್ಯಾಂಡ್ ಸ್ಲೈಡ್ ಆಯಿತು ಆದಮೇಲೆ ಐ ಎಮ್ ಡಿ ರೆಡ್ ಅಲರ್ಟನ್ನು ಕೊಟ್ಟಿದೆ ಸೊ ಲ್ಯಾಂಡ್ ಸ್ಲೈಡ್ ಆದಮೇಲೆ ರೆಡ್ ಅಲರ್ಟ್ ಕೊಟ್ಟರೆ ಏನು ಉಪಯೋಗ ಸೊ ಈ ಒಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು ಭಾರತದಲ್ಲಿ ಅಂತ ಹೇಳ್ತಾ ಇದೆ ಈ ಆರ್ಟಿಕಲ್ನಲ್ಲಿ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ ಧನ್ಯವಾದಗಳು